ಅಷ್ಟು ತೀವ್ರತೆ ಮತ್ತು ಬದ್ಧತೆಯಿಂದ ಕೆಲಸ ಮಾಡೋನು ಫಲಿತಾಂಶ ಪಡೆಯದೇ ಇರೋದಕ್ಕೆ ಕೆಲಸ ಮಾಡಲ್ಲ ಸಮಸ್ಯೆ ಏನಂದ್ರೆ ಕೃಷ್ಣ ಹೇಳಿದ್ದನ್ನ ನೀವು ಕೇಳಿದ್ದು ಒಬ್ಬ ರಾಜನ ಸೇವಕನ ಮೂಲಕ ಏನು ಮಾಡಬೇಕು ಅಂದುಕೊಳ್ಳುತ್ತೀರೋ ನಿಮಗೆ ಗುರಿಗಳಿವೆ ಕಲೆ ಸಂಗೀತ ಅಧ್ಯಾತ್ಮ ರಾಜಕೀಯ ಉದ್ಯಮ ಯಾವುದೇ ಆಗಿರಲಿ ಮಹತ್ವದ್ದನ್ನ ಮಾಡ್ತೀರಿ ಅನ್ಸುತ್ತ ಅಷ್ಟೇ ಅವನು ಹೇಳ್ತಿರೋದು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಾವು ಫಲಕ್ಕೆ ಅಂಟಿಕೊಳ್ಳದೆ ಪ್ರಯತ್ನ ಮಾಡ್ತಾ ಹೋಗಬೇಕು ಅಂತ ಆದರೆ ನನಗೆ ಫಲಿತಾಂಶಕ್ಕೆ ಅಂಟಿಕೊಳ್ಳದೆ ಕೆಲಸ ಮಾಡೋದು ತುಂಬಾನೇ ಕಷ್ಟ ಅನಿಸುತ್ತೆ ಯಾವ ರೀತಿಯ ಅಭ್ಯಾಸಗಳಿಂದ ನಾವು ಹೀಗೆ ಫಲಿತಾಂಶದ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಬಹುದು ಅಂತ ತಿಳಿದುಕೊಳ್ಳೋಕೆ ಬಯಸ್ತೀನಿ ನಾನು ಯಾವ ರೀತಿಯಲ್ಲೂ ಶಾಸ್ತ್ರಗಳಲ್ಲಿ ನುರಿತವನಲ್ಲ ಇದು ದುರದೃಷ್ಟಕರ ಆದರೆ ನಾನು ಗೀತೆಯನ್ನು ಕೂಡ ಓದಿಲ್ಲ ಆದರೆ ನಮಗೆ ಕೃಷ್ಣನ ಜೀವನದ ಬಗ್ಗೆ ಗೊತ್ತು ಜನರು ಕೃಷ್ಣ ಅಂದರೆ ಅಂದುಕೊಳ್ಳೋದು ಬೆಣ್ಣೆ ಗೋಪಿಯರು ಮತ್ತು ಕೊಳಲು ಆದರೆ ನೀವು ಅರ್ಥ ಮಾಡಿಕೊಳ್ಳಿ ಇದೆಲ್ಲ ನಡೆದಿದ್ದು ಅವನಿಗೆ 16 ವರ್ಷಗಳಾಗೋವರೆಗೆ ಮಾತ್ರ 16ರ ನಂತರ ಅವನು ಅತ್ಯಂತ ಬದ್ಧತೆಯ ಜೀವನವನ್ನು ನಡೆಸಿದ ಅವನ ಬದ್ಧತೆ ಏನೆಂದರೆ ಅಂದಿನ ರಾಜಕೀಯ ಪ್ರಕ್ರಿಯೆಗಳನ್ನು ಆಧ್ಯಾತ್ಮಿಕ ಪ್ರಕ್ರಿಯೆಗಳೊಂದಿಗೆ ಜೊತೆಗೂಡಿಸೋದು ಯಾಕಂದರೆ ಅವನು ನೋಡಿದ ಅಧಿಕಾರ ಹೊಂದಿರೋರು ಮೂಲಭೂತವಾಗಿ ತಮ್ಮ ಅನುಭವದಲ್ಲಿ ಜೀವನದ ಅರಿವು ವಿಸ್ತಾರವಾದ ಹೊರತು ಮತ್ತು ಒಳಗೂಡಿಸಿಕೊಂಡು ಗುರುತಿಸುವಿಕೆ ಇದ್ದ ಹೊರತು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಗಂಡ ನನ್ನ ಹೆಂಡತಿ ಅನ್ನೋದಲ್ಲ ವಿಸ್ತಾರವಾದ ಗುರುತಿಸುವಿಕೆ ಇದ್ರೆ ಆಗ ಮಾತ್ರ ನೀವು ಅಧಿಕಾರವನ್ನು ಹೊಂದಬೇಕು ಇಲ್ಲದಿದ್ದರೆ ಅದು ಭ್ರಷ್ಟಾಚಾರಕ್ಕೆ ದೂಡುತ್ತೆ ಅಧಿಕಾರವೇ ಭ್ರಷ್ಟತೆ ಅಂತಾರೆ Power is not corruption. Limited identity is corruption. ಅಧಿಕಾರ ಭ್ರಷ್ಟತೆ ಅಲ್ಲ ಸೀಮಿತ ಗುರುತಿಸುವಿಕೆ ಭ್ರಷ್ಟತೆ ತಾವು ಸರಿಯಾದ್ದನ್ನು ಮಾಡ್ತಿದ್ದೀವಿ ಅಂದುಕೊಂಡು ಭಯಾನಕ ಸಂಗತಿಗಳನ್ನು ಮಾಡುತ್ತಿದ್ದಾರೆ ಯಾಕಂದ್ರೆ ಅವರು ಗುರುತಿಸುವಿಕೆ ಸಣ್ಣದು ಕೃಷ್ಣ ಇದನ್ನು ಬದಲಿಸೋಕೆ ನೋಡಿದ ಅವನ ಜೀವನದ ಧ್ಯೇಯವೇ ಇದಾಗಿತ್ತು ಯಾವಾಗಲೂ ಫಲಿತಾಂಶಕ್ಕಾಗಿ ಕೆಲಸ ಮಾಡುತ್ತಿದ್ದ ಅಂತಹ ತೀವ್ರತೆ ಮತ್ತು ಬದ್ಧತೆಯಿಂದ ಕೆಲಸ ಮಾಡೋನು ಫಲಿತಾಂಶ ಪಡೆಯದೇ ಇರೋಕೆ ಕೆಲಸ ಮಾಡಲ್ಲ ಖಂಡಿತವಾಗಿ ಅದಕ್ಕಾಗೇ ಮಾಡೋದು ಸಮಸ್ಯೆ ಏನಂದರೆ ಕೃಷ್ಣ ಹೇಳಿದ್ದನ್ನು ನೀವು ಕೇಳಿದ್ದು ಒಬ್ಬ ರಾಜನ ಸೇವಕನ ಮೂಲಕ ಬೇರೆ ಯಾರೂ ಹೇಳಿಲ್ಲ ಅವನು ಅರ್ಜುನನಿಗೆ ಮಾತ್ರ ಹೇಳಿದ್ದು ಅರ್ಜುನ ಯಾವತ್ತೂ ಹೇಳಲಿಲ್ಲ ಆ ಘಟನೆ ನಂತರ 36 ವರ್ಷ ಬದುಕಿದ್ದ ಆದರೆ ಒಂದು ಶಬ್ದನೂ ಹೇಳಲಿಲ್ಲ ಕೃಷ್ಣ ಏನು ಹೇಳಿದ್ದ ಅಂತ ಎಲ್ಲದರೂ ಕೇಳಿದ್ದೀರಾ ರಾಜನಾದ ಮೇಲೂ ಕೃಷ್ಣ ಯುದ್ಧಭೂಮಿಯಲ್ಲಿ ನನಗಿದನ್ನ ಹೇಳ್ದ ಅಂತ ಹೇಳಲಿಲ್ಲ ಒಮ್ಮೆ ಕೂಡ ನೀವು ಕೇಳಿದ್ದೆಲ್ಲಾನೂ ಸಂಜಯನ ಮೂಲಕ ಅವನು ರಾಜನ ಸೇವಕ ಸೇವಕನ ಗುಣದ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅವನು ನಂಬಿಕೆಗೆ ಅರ್ಹ ನೋಡಿ ನೀವು ಈಗ ನಿಮ್ಮ ಗಂಡ ಹೆಂಡತಿ ಅಥವಾ ಮಕ್ಕಳು ಅವರು ಏನೋ ನೋಡಿ ನಿಮಗೆ ಬಂದು ಹೇಳೋವಾಗ ಸ್ವಲ್ಪ ತಮ್ಮದೇ ಸಂಗತಿಗಳನ್ನು ಸೇರಿಸಿ ಹೇಳ್ತಾರೆ ಅದು ಮನುಷ್ಯನಲ್ಲಿ ಅಂತರ್ಗತವಾದದ್ದು ಮಾತಾಡೋವಾಗ ತಮ್ಮದೇ ಅಭಿಪ್ರಾಯ ವಿಚಾರ ಇತ್ಯಾದಿಗಳು ಸಹಜವಾಗಿ ಸೇರಿಕೊಳ್ಳುತ್ತೆ ಆದರೆ ಸೇವಕನಿಗೆ ತನ್ನ ಅಭಿಪ್ರಾಯ ಸೇರಿಸದ ಹಾಗೆ ತರಬೇತಿ ಇರುತ್ತೆ ಇಲ್ಲಾಂದ್ರೆ ಅವನು ತಲೆ ಹೋಗುತ್ತೆ ಅವನು ಪ್ರತಿಯೊಂದು ಪದವನ್ನು ಹೇಗಿತ್ತು ಹಾಗೆ ಮಾತ್ರ ವಿವರಿಸ್ತಾನೆ ಅವನು ಒಂದು ರೀತಿ ಪುರಾತನ ಟೇಪ್ ರೆಕಾರ್ಡರ್ ಸರಿನಾ ಹೀಗೆ ಹೇಳ್ತಿದ್ದಾನೆ ಅಂತ ರೆಕಾರ್ಡ್ ಮಾಡಿ ಹೇಳ್ತಿದ್ದಾನಷ್ಟೇ ಆದರೆ ಹಿನ್ನೆಲೆ ಇಲ್ಲ ತುಂಬಾ ಆಳವಾದ ಸಂಬಂಧವಿರೋ ಕಡೆ ಇಬ್ಬರ ನಡುವೆ ಏನು ವಿನಿಮಯ ಆಗತ್ತೆ ಅನ್ನೋದು ಪ್ರೇಮಿಗಳು ಏನೋ ಮಾತಾಡ್ತಿದ್ರೆ ಯಾರೋ ಜಗಳ ಆಡ್ತಿದ್ದಾರೆ ಅಂದುಕೊಳ್ಳಬಹುದು ಆದರೆ ಅವರು ಪ್ರೇಮ ಸಲ್ಲಾಪ ಮಾಡ್ತಿದ್ದಾರೆ ಇದು ಕೃಷ್ಣ ಅರ್ಜುನರ ನಡುವಿನ ಪ್ರೇಮ ಪ್ರಸಂಗ ಯಾಕಂದ್ರೆ ಒಬ್ಬರನ್ನೊಬ್ಬರು ಗಾಢವಾಗಿ ಅರಿತುಕೊಂಡಿದ್ರು
ಹಾಗಾಗಿ ಅವನು ನಿರ್ದಿಷ್ಟ ಭಾಷೆಯಲ್ಲಿ ಹೇಳ್ತಿದ್ದಾನೆ. ಈ ಸೇವಕ ಪ್ರತಿ ಪದವನ್ನು ತಗೊಂಡು ಹಿನ್ನೆಲೆನ ತಿಳ್ಕೊಳ್ಳದೆ ಅದೇನು ಅಂತ ಅರ್ಥ ಮಾಡಿಕೊಳ್ಳದೆ ಅದೇನು ಅನ್ನೋ ಅನುಭವಾತ್ಮಕ ಆಯಾಮವನ್ನು ತಿಳ್ಕೊಳ್ಳದೆ ಹೇಳ್ತಿದ್ದಾನೆ. ಇಷ್ಟಂದ ಮೇಲೆ ನೋಡಿ, ಮೂಲಭೂತವಾಗಿ ಇದು ಇಷ್ಟೇ. ನಿಮಗೆ ಜೀವನದಲ್ಲಿ ಏನೋ ಒಂದಿಷ್ಟು ಗುರಿಗಳಿವೆ. ಯಾವ ರೀತಿಯ ಗುರಿಗಳನ್ನು ಇಟ್ಟುಕೊಳ್ತೀರಿ? ಈಗ ಯೂನಿವರ್ಸಿಟಿಯಲ್ಲಿ ಇದ್ದೀರಿ, ಯಾವ ರೀತಿಯ ಗುರಿ ಇಟ್ಕೊಳ್ತೀರಿ? ಈಗಾಗಲೇ ಏನು ಗೊತ್ತಿದೆಯೋ ಅದನ್ನು ಸ್ವಲ್ಪ ಉತ್ಪ್ರೇಕ್ಷಿಸಿ ಜೀವನದ ದೊಡ್ಡ ಗುರಿ ಅಂದುಕೊಳ್ತೀರಿ. ಸಾಮಾನ್ಯವಾಗಿ ಇದನ್ನು ಆಕಾಂಕ್ಷೆ ಅಂತಾರೆ, ನಾನಿದನ್ನು ಮಲಬದ್ಧತೆ ಅಂತೀನಿ. ಯಾಕಂದ್ರೆ ನೀವು ಜೀವನನ ಸ್ವಲ್ಪ ಸ್ವಲ್ಪನೇ ನಿರ್ವಹಿಸೋಕೆ ನೋಡ್ತೀರಿ, ಮಲಬದ್ಧತೆ ತರಾನೇ. ನಿಮಗೆ ಗುರಿ ಇದ್ರೆ ಅದು ಸಂಪೂರ್ಣವಾಗಿ ಹೊಸದಾಗಿರಲ್ಲ. ಈಗಾಗಲೇ ಏನು ಗೊತ್ತಿದೆಯೋ ಅದರ ಉತ್ಪ್ರೇಕ್ಷೆ ಅಷ್ಟೇ, ಹೌದಾ ಅಲ್ವಾ? ನಿಮಗೆ ಗೊತ್ತಿಲ್ಲದ ಗುರಿಯ ಬಗ್ಗೆ ಯೋಚಿಸಬಹುದಾ? ಹೇಗೆ ಸಾಧ್ಯ ಅದು? ಅವನು ಏನ್ ಹೇಳ್ತಿದ್ದಾನಂದ್ರೆ, ನಾವೊಂದು ದಿಕ್ಕನ್ನ ಆರಿಸಿಕೊಂಡಿದ್ದೀವಿ, ಆದರೆ ನೀವು ಆ ಪ್ರಕ್ರಿಯೆಗೆ ಬದ್ಧರಾಗಿರಬೇಕು. ಇಲ್ಲಾಂದ್ರೆ ಗುರಿ ಅನ್ನೋದು ಕೇವಲ ಭ್ರಮೆ ಆಗುತ್ತೆ. ಒಂದು ಕೆಲಸ ಮಾಡಿ, ಈ ಒಂದು ಉಸಿರನ್ನು ತಗೋಬೇಡಿ, ಉಳಿದ ಉಸಿರುಗಳನ್ನು ತಗೊಳ್ಳಿ, ನೋಡೋಣ. ಅಷ್ಟೇ ಅವನು ಹೇಳ್ತಿರೋದು. ಅವನು ಹೇಳ್ತಿರೋದು, ಈ ಹೆಜ್ಜೆನ ಸರಿಯಾಗಿ ಇಡದೆ ನೀವು ಗುರಿಯ ಬಗ್ಗೆ ಕನಸು ಕಾಣ್ತೀರಿ, ಏನು ಉಪಯೋಗ? ಯೋಗದಲ್ಲಿ ಸರಳವಾಗಿ ಹೇಳ್ತೀವಿ, ನಿಮ್ಮ ಒಂದು ಕಣ್ಣು ಗುರಿ ಮೇಲಿದ್ರೆ ಮಾರ್ಗಾನ ಕಂಡುಕೊಳ್ಳೋಕೆ ಕೇವಲ ಒಂದೇ ಕಣ್ಣಿರುತ್ತೆ, ಅದು ಅಸಮರ್ಥ. ಅಷ್ಟೇ ಅವನು ಹೇಳ್ತಿರೋದೇನೆಂದ್ರೆ, ಯುದ್ಧದಲ್ಲಿ ನೀನು ಅಸಮರ್ಥನಾದ್ರೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಸಿಗಲ್ವಲ್ಲ ಅಂತೀರಲ್ಲ, ಸಾಯ್ತೀಯ ಅಷ್ಟೇ. ಹಲೋ, ಯುದ್ಧದಲ್ಲಿ ನೀವು ಅಸಮರ್ಥರಾದ್ರೆ ಕೇವಲ ಮಾರ್ಕ್ಸ್ ಅಥವಾ ಇನ್ನೇನೋ ಹೋಗುತ್ತೆ ಅಂದ್ಕೊಂಡಿದ್ದೀರಾ? ಗ್ರೇಡ್ ಕಳ್ಕೊಳ್ತೀರಾ? ಅದಾ ಹೋಗೋದು? ಇಲ್ಲ, ಸಂಜೆ ನಿಮ್ಮನ್ನು ಹೂಳ್ತಾರೆ. ಹಾಗಾಗಿ ಅವನು ಹೇಳ್ತಿದ್ದಾನೆ, ಯಾಕಂದ್ರೆ ಅರ್ಜುನ ಇವರನ್ನೆಲ್ಲ ಕೊಂದು ಹೇಗೆ ರಾಜ ಆಗಲಿ ಅಂತಿದ್ದಾನೆ. ನೀನಿನ್ನೂ ರಾಜ ಆಗಿಲ್ಲ, ಈಗ ಎದುರಿಗೆ ಇರೋವನಿಗೆ ಸರಿಯಾಗಿ ಬಾಣ ಹೊಡಿಬೇಕು, ಇಲ್ಲಾಂದ್ರೆ ರಾಜ ಆಗೋದಿರಲಿ, ಸಂಜೆ ನಿನ್ನನ್ನು ಹೂಳ್ತಾರೆ. ಅಷ್ಟನ್ನೇ ಕೃಷ್ಣ ಹೇಳೋಕೆ ಪ್ರಯತ್ನಿಸ್ತಿರೋದು. ತಪ್ಪಾದು. ನಮ್ಮಲ್ಲಿ ಪ್ರತಿ ವರ್ಷ ನವೆಂಬರ್ನಲ್ಲಿ ಉದ್ಯಮಿಗಳ ಕಾರ್ಯಕ್ರಮವಿರುತ್ತೆ. ಕಳೆದ ವರ್ಷ 200 ಸಿಇಒಗಳು ಬಂದಿದ್ರು, ಈ ನವೆಂಬರ್ನಲ್ಲಿ ಕೂಡ ಇದೆ. ಈಶಾ ಸಂಸ್ಥೆ ಎಷ್ಟು ಸಲೀಸಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನು ನೋಡಿ. ವಿವಿಧ ಚಟುವಟಿಕೆಗಳು, ಎಲ್ಲರೂ ಸ್ವಯಂ ಸೇವಕರು. ಸ್ವಯಂ ಸೇವಕರು ಅಂದ್ರೆ ಏನು? ಯಾರೂ ತರಬೇತಾದವರಲ್ಲ, ಅತ್ಯಂತ ಬದ್ಧರಾದವರು. ಆದ್ರೆ ಆ ಕೆಲಸಕ್ಕೆ ತರಬೇತಿ ಪಡೆದವರಲ್ಲ, ತೆಗೆದುಹಾಕೋಕ್ಕೂ ಆಗಲ್ಲ, ಯಾಕಂದ್ರೆ ಸ್ವಯಂ ಸೇವಕರು. ನೇಮಿಸಿದ್ರೆ ತೆಗಿಬಹುದು, ಸ್ವಯಂ ಸೇವಕರನ್ನು ಹೇಗೆ ತೆಗಿತೀರಿ? ಆಗಲ್ಲ. ಅವರು ಕೇಳಿದ್ರು, ಸದ್ಗುರು, ನಾವು IIT IIM ಅಂತಹ ಸಂಸ್ಥೆಗಳಿಂದ ಅತ್ಯುತ್ತಮರಾದವರನ್ನು ಆರಿಸ್ತೀವಿ, ಆದರೆ ನೀವು ಕೇವಲ ಸ್ವಯಂ ಸೇವಕರೊಂದಿಗೆ ನಡೆಸ್ತಿದ್ದೀರಿ, ನಿಮ್ಮ ಸಂಸ್ಥೆ ನಮ್ಮ ಕಂಪನಿಗಳಿಗಿಂತ ಚೆನ್ನಾಗಿ ನಡೆಯುತ್ತಿದೆ, ಹೇಗೆ? ನಾನಂದೆ, ನೀವೆಲ್ಲ ಗುರಿಗೆ ಬದ್ಧರಾಗಿದ್ದೀರಿ. ನಾನು ನಿರಂತರವಾಗಿ ಜನರಲ್ಲಿ ತುಂಬುತ್ತಿದ್ದೀನಿ, ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಬದ್ಧರಾಗಬೇಕು. ಈಗೇನು ಮಾಡ್ತಿದ್ದೀರಿ? ಅದನ್ನ ಚೆನ್ನಾಗಿ ಮಾಡಿ. ಬಹುತೇಕರಿಗೆ ನಾನು ಎಲ್ಲಿಗೆ ಕೊಂಡೊಯ್ತಿದ್ದೀನಿ ಅಂತ ಗೊತ್ತಿಲ್ಲ, ಸರಿನಾ? ಯಾವುದೋ ಯೋಜನೆಗಾಗಿ ಕೆಲಸ ಮಾಡ್ತಿರ್ತಾರೆ, ಗುರಿ ಏನಂತ ಗೊತ್ತಿಲ್ಲ. ನನ್ನ ಗುರಿ ಏನೋ ಇರುತ್ತೆ, ಈಗಲೇ ಹೇಳಿದ್ರೆ ಗಾಬರಿ ಆಗ್ತಾರೆ, ಯಾಕಂದ್ರೆ ತುಂಬಾ ದೂರದ್ದು, ಅವರು ಬಿಟ್ಟೇ ಬಿಡ್ತಾರೆ. ನೀವು ಆ ಪ್ರಕ್ರಿಯೆಯಲ್ಲಿ ನಿಚ್ಚಳವಾಗಿ ತೊಡಗಿಕೊಳ್ಳಿ ಅಂತ ಅವರಲ್ಲಿ ತುಂಬಿದ್ದೀವಿ. ಮೊದಲು ತೊಡಗುವಿಕೆಯ ಸಂತೋಷವನ್ನು ಅರಿತುಕೊಳ್ಳಿ. ಈಗ ನೀವೇನ್ ಮಾಡುತ್ತಿದ್ದೀರೋ ಅದರೆಡೆ ನಿಚ್ಚಳ ಸಮರ್ಪಣೆ ಇಲ್ಲದೆ ನೀವು ಜೀವನದಲ್ಲಿ ಮಹತ್ವಪೂರ್ಣವಾದದ್ದೇನು ಮಾಡಲ್ಲ. ಕಲೆ, ಸಂಗೀತ, ಆಧ್ಯಾತ್ಮ, ರಾಜಕೀಯ, ಉದ್ಯಮ ಯಾವುದಾದ್ರೂ ತಗೊಳ್ಳಿ. ಈಗ ನೀವೇನು ಮಾಡುತ್ತಿದ್ದೀರಿ, ಆ ಪ್ರಕ್ರಿಯೆಗೆ ಸಂಪೂರ್ಣವಾಗಿ ಸಮರ್ಪಿತರಾಗದೆ ಏನೋ ಮಹತ್ವಪೂರ್ಣವಾದದ್ದನ್ನ ಮಾಡಬಹುದಾ? ಅಷ್ಟೇ ಅವನು ಹೇಳ್ತಿರೋದು.